ಫ್ರೆಂಡ್ಸ್, ನೀವಿನ್ನೂ ನಮ್ಮ ಮನಸ್ಸು ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ಆಗಾಗ ಸುದ್ದಿಯಲ್ಲಿರುವ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಖತ್ ಆಕ್ಟಿವ್ ಆಗಿದ್ದಾರೆ. ತಮ್ಮ ಜೀವನದ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಕೂಡ ಫ್ಯಾನ್ಸ್ಗಳಿಗೆ ನೀಡ್ತಾ ಇರ್ತಾರೆ. ಚಿತ್ರರಂಗದಿಂದ ದೂರ ಉಳಿದ ಮೇಲಂತೂ ಅವರ ಬಗೆಗಿನ ಚರ್ಚೆಗಳು ಕೊಂಚ ಜೋರಾಗೆ ನಡೀತಾ ಇದೆ. ಇವರು ಸಿನಿಮಾಕ್ಕೆ ರೀಎಂಟ್ರಿ ಕೊಡ್ತಾರಾ ಅಥವಾ ರಾಜಕೀಯಕ್ಕೆ ಮತ್ತೆ ಪ್ರವೇಶ ಮಾಡ್ತಾರಾ ಅಥವಾ ಇವೆರಡೂ ಬೇಡ ಅಂತ ಮದುವೆಯಾಗ್ತಾರಾ ಅನ್ನೋದರ ಬಗ್ಗೆ ಕೊಂಚ ಜೋರಾಗಿ ಚರ್ಚೆಗಳು ನಡೀತಾ ಇದೆ. ಒಬ್ಬ ಅಭಿಮಾನಿ ಇನ್ಸ್ಟಾದಲ್ಲಿ ರಮ್ಯಾ ಅವರಿಗೆ ಕೇಳಿದ ಪ್ರಶ್ನೆಗೆ ರಮ್ಯಾ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ ಅನ್ನೋದನ್ನ ನೋಡೋಣ. ನಟ ರಕ್ಷಿತ್ ಶೆಟ್ಟಿ ಅವರು ರಶ್ಮಿಕಾ ಅವರ ಜೊತೆ ಲವ್ ಬ್ರೇಕಪ್ ಆಗಿ ಈಗ ಒಬ್ಬಂಟಿಯಾಗಿದ್ದಾರೆ. ಹಾಗೆ ರಮ್ಯಾ ಕೂಡ ಪೋರ್ಚುಗೀಸ್ ಲವರ್ ನ ಬಿಟ್ಟು ಇಂಡಿಯಾದಲ್ಲಿ ವಾಸ ಮಾಡುತ್ತಿದ್ದಾರೆ. ಹೀಗೆ ರಮ್ಯಾ ಅವರ ಅಭಿಮಾನಿಯೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ, ನೀವು ರಕ್ಷಿತ್ ಶೆಟ್ಟಿ ಅವರನ್ನ ಮದುವೆಯಾಗಿ ಎಂದು ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ರಮ್ಯಾ ಅವರು ಕೂಲ್ ಆಗಿ ಆನ್ಸರ್ ಮಾಡಿದ್ದಾರೆ. ಇದಕ್ಕೆ ರಮ್ಯಾ ಅವರು ರಕ್ಷಿತ್ ಶೆಟ್ಟಿ ಅವರನ್ನ ಟ್ಯಾಗ್ ಮಾಡಿ ಸ್ಮೈಲ್ ಎಮೋಜಿ ಹಾಕಿದ್ದಾರೆ. ಇದರ ಮಧ್ಯೆ ತಿಳಿದುಬಂದ ವಿಷಯ ಏನಂದ್ರೆ ರಕ್ಷಿತ್ ಶೆಟ್ಟಿ ಅವರಿಗೆ ರಮ್ಯಾ ಅಂದ್ರೆ ಕ್ರಶ್ ಅಂತೆ ಅಂತ ರಕ್ಷಿತ್ ಶೆಟ್ಟಿ ಅವರೇ ಒಂದು ಕಡೆ ಹೇಳಿಕೊಂಡಿದ್ರು. ಅವನೇ ಶ್ರೀಮನ್ ನಾರಾಯಣ ಚಿತ್ರದ ರಿಲೀಸ್ ವೇಳೆ ರಮ್ಯಾ ಅವರು ರಕ್ಷಿತ್ ಶೆಟ್ಟಿ ಅವರನ್ನ ಹೊಗಳಿದ್ರು. ಈಗ ಅಭಿಮಾನಿ ಕೇಳಿದ ಪ್ರಶ್ನೆಗೆ ರಮ್ಯಾ ಅವರು ರಕ್ಷಿತ್ ಶೆಟ್ಟಿ ಅವರನ್ನ ಟ್ಯಾಗ್ ಮಾಡಿದ್ದಾರೆ. ಇನ್ನು ರಕ್ಷಿತ್ ಶೆಟ್ಟಿ ಅವರ ಕಡೆಯಿಂದ ಏನು ಉತ್ತರ ಬರುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.